ಪಿಯರ್ ಮತ್ತು ಲೂಯಿ ಕೂಡಲೇ ಇಳಿದರು. ಅವು ಓಡಿ ಹೋಗಿಬಿಡುತ್ತವೆ ಎಂದ ಪಿಯರ್. ತನ್ನ ಕರುಗಳನ್ನು ಹೇಗೆ ಹಿಡಿಯಬೇಕೆಂಬುದು ನನಗೆ ಗೊತ್ತಿಲ್ಲವೇ ಎಂದ ಅಲ್ಮಾಂಜೋ. ಸ್ಟಾರ್ ಪಕ್ಕದಲ್ಲಿ ತನ್ನ ಜಾಗಕ್ಕೆ ಹೋಗಿ ನಿಂತು ಅಲ್ಮಾಂಜೋ ಚಾವಟಿಯನ್ನು ಬೀಸಿ ಗಿಡ್ಯಾಪ್ ಎಂದ. ಸ್ಟಾರ್ ಮತ್ತು ಬ್ರೈಟ್ಗಳನ್ನು ಅಂಗಳದಿಂದ ಹೊರಕ್ಕೆ ದೊಡ್ಡ ವಿಸ್ತಾರವಾದ ಹೊಳೆಯುವ ಪ್ರಪಂಚಕ್ಕೆ ಹೊಡೆದುಕೊಂಡು ಹೋದ. ಹಾ ಎಂದು ಕೂಗಿದ, ಗೀ ಎಂದು ಕೂಗಿದ. ಮನೆಯ ಬಳಿ ಅವನ್ನು ಓಡಿಸಿದ. ರಸ್ತೆಗೆ ಅವುಗಳನ್ನು ಒಯ್ದು ಅವನು ಹೋ ಎಂದಾಗ ಅವು ನಿಂತವು. ಈಗ ಪಿಯರ್ ಮತ್ತು ಲೂಯಿಗೆ ಪೂರ ಉತ್ಸಾಹ. ಅವರು ಜಾರು ಮನೆ ಮೆನ್ನು ಏರಿದರು. ಅವರನ್ನು ಅಲ್ಮಾಂಜೋ ಹಿಡಿದುಕೊಂಡಿದ್ದ ಹಾಗೂ ಅವನ ಮುಂದೆ ಕೂತ ಪಿಯರ್ ಅವನನ್ನು ಹಿಡಿದುಕೊಂಡಿದ್ದ. ಲೂಯಿ ಪಿಯರನ್ನು ಹಿಡಿದುಕೊಂಡಿದ್ದ. ಅವರ ಕಾಲುಗಳು ಹೊರಚಾಚಿದ್ದವು. ಮಂಜಿಗೆ ತಾಕದಂತೆ ಅವುಗಳನ್ನು ಕಷ್ಟದಿಂದ ಮೇಲೆತ್ತಿ ಕೂತರು. ಅಲ್ಮಾಂಜೋ ಜಂಬದಿಂದ ಚಾವಟಿಯನ್ನು ಬೀಸಿ ಗಿಡ್ಯಾಪ್ ಎಂದು ಕೂಗಿದ. ಸ್ಟಾರ್ ಬಾಲ ಮೇಲೆದ್ದಿತು, ಬ್ರೈಟ್ ಬಾಲ ಮೇಲೆದ್ದಿತು. ಅವುಗಳ ಹಿಂಗಾಲು ಮೇಲೆದ್ದವು. ಜಾರುಮಣೆಯು ಮೇಲಕ್ಕೆ ಚಿಮ್ಮಿತು. ಆಮೇಲೆ ಎಲ್ಲವೂ ಒಂದೇ ಗಳಿಗೆಯಲ್ಲಿ ನಡೆದೇ ಹೋಯಿತು. ಬಾ ಆ ಎಂದು ಕಿರುಚಿತು ಸ್ಟಾರ್. ಬಾ ಆ ಎಂದಿತು ಬ್ರೈಟ್. ಅಲ್ಮಾಂಜುವಿನ ಮುಖಕ್ಕೆ ತಾಕುವಂತೆ ಹಾರುವ ಬಾಲ, ಹಾರುವ ಹಿಂಗಾಲಿನ ಗೊರಸು, ಕೊಂಚ ಮೇಲೆಯೇ ನೆಗೆಯುತ್ತಿದ್ದ ಹಿಂಭಾಗ. ಹೋ ಎಂದು ಕಿರುಚಿದ ಅಲ್ಮಾಂಜು. ಹೋ. ಬಾ ಆ ಎಂದು ಕಿರುಚಿತು ಸ್ಟಾರ್. ಬಾ ಎಂದಿತು ಬ್ರೈಟ್. ಬೆಟ್ಟದಿಂದ ಕೆಳಕ್ಕೆ ಜಾರುವುದಕ್ಕಿಂತ ಹೆಚ್ಚು ವೇಗವಾಗಿತ್ತು. ಗಿಡಗಳು, ಮಂಜು ಮತ್ತು ಕರುಗಳ ಹಿಂಗಾಲುಗಳೆಲ್ಲ ಬೆರೆತುಕೊಂಡಿದ್ದವು. ಒಂದೊಂದು ಸಾರಿ ಜಾರುಮಣೆ ಕೆಳಕ್ಕೆ ತಾಗಿದರೂ ಅಲ್ಮಾಂಜುವಿನ ಹಲ್ಲುಗಳು ಒಂದೊಂದಕ್ಕೆ ಕಟ್ಟದವು. ಬ್ರೈಟ್ ಸ್ಟಾರ್ಗಿಂತ ಜೋರಾಗಿ ಓಡಿತು. ಆದ್ದರಿಂದ ಹಾದಿಯನ್ನು ಬಿಟ್ಟು ಓಡಿದವು. ಈಗ ಜಾರುಮಣೆ ತಲೆಕೆಳಗಾಯಿತು. ಅಲ್ಮಾಂಜೋ ಹಹಾ ಎಂದು ಕೂಗಿದ. ಆಳವಾದ ಮಂಜಿನೊಳಕ್ಕೆ ತಲೆಕೆಳಗಾಗುದಿ ಬೀಳುತ್ತಾ ಹಾ ಎಂದು ಕೂಗುತ್ತಲೇ ಇದ್ದ. ಅವನ ತೆರೆದ ಬಾಯಿ ತುಂಬ ಮಂಜು ತುಂಬಿಕೊಂಡಿತ್ತು. ಅದನ್ನುಗಿದು ಮೈ ಮೈ ಜಾಡಿಸಿ ಕೈಯಲ್ಲನ್ನ ಜಾಡಿಸಿ ಮೇಲೆದ್ದು ಬಂದ. ಎಲ್ಲವೂ ಸ್ತಬ್ಧವಾಗಿತ್ತು. ಹಾದಿ ಖಾಲಿಯಾಗಿತ್ತು. ಕರುಗಳು ಇಲ್ಲ, ಜಾರುಮಣೆಯೂ ಇಲ್ಲ. ಮಂಜಿನೊಳಗಿಂದ ಪಿಯರ್ ಮತ್ತು ಲೂಯಿ ಎದ್ದು ಬರುತ್ತಿದ್ದರು. ಲೂಯಿ ಫ್ರೆಂಚ್ನಲ್ಲಿ ಬೈದುಕೊಳ್ಳುತ್ತಿದ್ದ. ಅವನ ಕಡೆಗೆ ಅಲ್ಮಾಂಜೋ ಗಮನ ಕೊಡಲೇ ಇಲ್ಲ. ಪಿಯರ್ ಬಾಯಲ್ಲೆದ್ದ ಮಂಜುಗಳನ್ನು ಉಗುಳಿ ಮುಖದ ಮೇಲಿನ ಮೈಯನ್ನೆಲ್ಲ ಹಾಗೂ ಒರೆಸಿಕೊಂಡು, ದೇವರಾಣೆ, ನೀನು ನನ್ನ ಕರುಗಳನ್ನು ಹಿಡಿದುಕೊಳ್ಳುವೆ ಎಂದೆಯಲ್ಲ, ಅವು ಓಡಿ ಹೋಗಲಿಲ್ಲವೇನು ಎಂದ. ರಸ್ತೆಯ ಪಕ್ಕದಲ್ಲಿ ದೂರದಲ್ಲಿನ ಕಲ್ಲು ಬೇಲಿಯ ಪಕ್ಕದ ಮಂಜಿನ ಪ್ರವಾಹದ ಆಳದಲ್ಲಿ ಮುಕ್ಕಾಲು ಮುಚ್ಚಿ ಹೋದ ಕರುಗಳ ಕೆಂಪು ಬೆನ್ನು ಅಲ್ಮಾಂಜೋಗೆ ಕಾಣಿಸಿತು. ಅವು ಓಡಿ ಹೋಗಲಿಲ್ಲ. ಓಡಿದವು, ಅಗೋ ಅಲ್ಲಿದೆ ನೋಡು ಎಂದು ಪಿಯರ್ಗೆ ಹೇಳಿದ. ಅವುಗಳನ್ನು ನೋಡಲು ಇಲ್ಲಿಗೆ ಇಳಿದು ಹೋದ. ಅವುಗಳ ಕೊರಳು ಬೆನ್ನು ಮಾತ್ರ ಮಂಜಿನ ಮೇಲೆಯೇ ಇತ್ತು. ನಗಸೊಟ್ಟಾಗಿ ಜಾರು ಕಣಿಗಳಲ್ಲಿ ಅವುಗಳ ಕೊರಳುಗಳು ಸೊಟ್ಟಾಗಿದ್ದವು. ಅವುಗಳ ಮೂತಿಗಳು ಹತ್ತಿರ ಹತ್ತಿರವಿದ್ದ ಕಣ್ಣುಗಳು ಅಗಲವಾಗಿ ಆಶ್ಚರ್ಯದಿಂದ ತುಂಬಿದ್ದವು. ಏನಾಯಿತು ಎಂದು ಒಂದನ್ನೊಂದು ಕೇಳುವಂತೆ ತೋರುತ್ತಿತ್ತು. ಅವುಗಳ ಸುತ್ತ ಇದ್ದ ಮಂಜನ್ನು ಅಗೆದು ಎತ್ತಿಹಾಕಲು ಪಿಯರ್ ಮತ್ತು ಲೂಯಿ ಸಹಾಯ ಮಾಡಿದರು. ಅಲ್ಮಾಂಜೋ ಸರಪಳಿಯನ್ನೂ ನೊಗವನ್ನೂ ಸರಿ ಮಾಡಿದ. ಅವುಗಳ ಮುಂದೆ ನಿಂತು ಗಿಡ್ಯಾಪ್ ಎಂದು ಕೂಗಿದ. ಹಿಂದಿನಿಂದ ಲೂಯಿ ಮತ್ತು ಪಿಯರ್ ನೂಕಿದರು. ಅವು ಮತ್ತೆ ಹಾದಿಗೆ ಬಂದವು. ಈಗ ಕೊಟ್ಟಿಗೆಯ ಕಡೆ ಅವುಗಳನ್ನು ಹೊಡೆದ ಅಲ್ಮಾಂಜೋ. ಅವು ತಾವಾಗಿಯೇ ಆ ಕಡೆ ಹೊರಟವು. ಸ್ಟಾರ್ನ ಪಕ್ಕದಲ್ಲಿ ಚಾವಟಿಯನ್ನು ಸದ್ದು ಮಾಡುತ್ತಾ ಅಲ್ಮಾಂಜೋ ನಡೆದ. ಅವು ಹೇಳಿದಂತೆಲ್ಲ ಅವು ನಡೆದುಕೊಂಡವು. ಪಿಯರ್ ಮತ್ತು ಲೂಯಿ ಹಿಂದೆ ನಡೆದು ಬಂದರು. ಈಗ ಅವರಿಗೆ ಸವಾರಿ ಬೇಕಿರಲಿಲ್ಲ. ಕರುಗಳನ್ನು ಗೊಂತಿನಲ್ಲಿ ಕಟ್ಟಿಹಾಕಿ ಅವುಗಳಿಗೆ ಕಾಳು ಹಾಕಿದ ಅಲ್ಮಾಂಜೋ. ನಗವನ್ನು ಎಚ್ಚರಿಕೆಯಿಂದ ಒರೆಸಿ ತೂಗು ಹಾಕಿದ. ಚಾವಟಿಯನ್ನು ಮೂಳೆಗೆ ತಗಲು ಹಾಕಿದ. ಬೆಣೆಯನ್ನು ಸರಪಳೆಯನ್ನು ಒರೆಸಿ ಅವುಗಳ ಮೊದಲಿಟ್ಟಡೆಯಲ್ಲೇ ಇಟ್ಟ. ಆಮೇಲೆ ಪಿಯರ್ ಮತ್ತು ಲೂಯಿಯರನ್ನು ಕೂರಿಸಿಕೊಂಡು ಜಾರು ಮನೆಯ ಮೇಲೆ ಸಂಜೆಯ ತನಕ ಬೆಟ್ಟದಿಂದ ಕೆಳಕ್ಕೆ ಜಾರಿ ಆಡಿದರು. ಆ ರಾತ್ರಿ ಅಮ್ಮ, ಮಧ್ಯಾಹ್ನ ಏನೋ ತೊಂದರೆಯಾಯಿತೆ ಮಗು ಎಂದು ಕೇಳಿದಳು. ಇಲ್ಲ, ಆದರೆ ನಾನು ಸವಾರಿ ಮಾಡುವಾಗ ಓಡಲು ಸ್ಟಾರ್ ಮತ್ತು ಬ್ರೈಟ್ಗಳನ್ನು ಪಳಗಿಸಬೇಕು ಎಂದು ತಿಳಿಯಿತು ಎಂದ ಅಲ್ಮಾಂಜೋ. ಅಂಗಳದಲ್ಲಿ ಅವನು ಅದಕ್ಕೆ ಅಭ್ಯಾಸ ಮಾಡಿಸುತ್ತಿದ್ದ.